ಇವತ್ತು ಎರಡು ಸಾಕ್ಷ್ಯ ಒದಗಿಸಿದ ಪ್ರಕರಣಗಳು ನಡೆದವು. ಒಂದು ಪ್ರಿಯಾಂಕ ಖರ್ಗೆ ಅವರು ಹೇಳಿದರು, RSS-ನವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ಅಂತ, ಹಾಗೆ ಹೇಳೋದಕ್ಕೆ ಸಾಕ್ಷಿ ಕೊಡಿ ಅಂತ CT Ravi ಚಾಲೆಂಜ್ ಹಾಕಿದರು. CT Ravi ಅವರು ಡಾಕ್ಟರ್ BR Ambedkar-ನ ಕಾಂಗ್ರೆಸ್ನವರು ಸೋಲಿಸಿದ್ರು ಅಂತ ಹೇಳಿದರು. ಅದಕ್ಕೇನು ಸಾಕ್ಷ್ಯ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದರು. ಇಬ್ಬರೂ ತಮ್ಮ ತಮ್ಮ ಕಡೆಯ ಸಾಕ್ಷ್ಯಗಳನ್ನು ಸ್ಪೀಕರಿಗೆ ಕೊಟ್ಟರು. ಸ್ಪೀಕರ್ ಆಯ್ತಪ್ಪ ಆಮೇಲೆ ನೋಡ್ತೀನಿ ಅಂದರು. ಅದಾದ ಮೇಲೆ ಅಥವಾ ಅದಕ್ಕಿಂತ ಮುಂಚೆ ನಡೆದಿದ್ದು ಇದು. DK Shivakumar ಅವರ ಸ್ಟೇಟ್ಮೆಂಟ್ ಇತ್ತಲ್ಲ, ಸಮ್ ಫೆಲೋ ಹ್ಯಾಸ್ ಡನ್ ಸಮ್ ಮಿಸ್ಟೇಕ್, ಅದರ ಬಗ್ಗೆ CT Ravi ಅವರು ಮಾತಾಡಿದ್ರು. ನಿಯಮ 69 ಅಡಿಯಲ್ಲಿ ಪ್ರಜಾಪ್ರಭುತ್ವ ಮತ್ತು ಹಿಂಸೆ ಒಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹಿಂಸೆಯಿಂದ ಬೇಡಿಕೆ ಈಡೇರಿಸೋದಕ್ಕೆ ಹೊರಟವರು ಪ್ರಜಾಪ್ರಭುತ್ವ ವಿರೋಧಿಗಳು, ಅನ್ಯ ಧರ್ಮೀಯರು ಅಂತ ಹೇಳಲ್ಲ ನಾವು, ಡ್ಯಾಶ್ ಧರ್ಮ ಅಂತ ಬಿಟ್ಕೊಟ್ಟುಬಿಟ್ಟಿದ್ದೀವಿ ಇತ್ಯಾದಿ 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 CT Ravi ಅವರು ಮಾತಾಡೋದು. ಅದಕ್ಕೆ ರಮೇಶ್ ಕುಮಾರ್ ಅವರು, ಇವೆಲ್ಲ ಕೇಂದ್ರದಲ್ಲಿ ಚರ್ಚೆ ಆಗಬೇಕಾದ ವಿಷಯ, ಕೇಂದ್ರ ಗೃಹ ಸಚಿವರು ಉತ್ತರ ಕೊಡಬೇಕು, ಇಲ್ಲಿ ಈ ಚರ್ಚೆ ಅನವಶ್ಯಕ ಅಂದರು. DK Shivakumar ಅವರಿಗೆ ಇದಕ್ಕಿಂತ ಚರ್ಚೆ ಆಗಬೇಕಾಗಿರೋದು ಆ ಚಿಲುಮೆ ಕೇಸು, ಚಿಲುಮೆ ಪ್ರಕರಣ ಚರ್ಚೆ ಆಗಬೇಕು ಅವ್ರಿಗೆ ಸದನದಲ್ಲಿ. DK Shivakumar ಅವರು, ಏನೇನೋ ಕದ್ದವ್ರನ್ನ ನೋಡಿದ್ದೀವಿ, ಓಟ್ ಕದ್ದವ್ರನ್ನ ನೋಡಿರಲಿಲ್ಲ ನಾವು ಅಂತ. ಅದಕ್ಕೆ BJP ಅವ್ರಿಗೆ ಸಿಟ್ಟು ಬಂತು, ಅವರದ್ದು ಆಕ್ಷೇಪ. ಬೊಮ್ಮಾಯಿ ಅವರು ಉತ್ತರ ಕೊಟ್ಟರು, ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು. ಅದಕ್ಕೆ ಓಟ್ ಕದಿಯೋದು, ಇಲ್ಲದೇ ಇರೋರನ್ನ ಸೇರಿಸೋದು ನಮ್ಮ ಸಂಸ್ಕೃತಿ ಅಲ್ಲ, ಅದು ಆ ಕಡೆ ಪಕ್ಷದವರ ಸಂಸ್ಕೃತಿ. ಚಿಲುಮೆ ಸಂಸ್ಥೆ ತಪ್ಪು ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಇದನ್ನು ಮುಚ್ಚಿಡೋ ಪ್ರಶ್ನೆಯೇ ಇಲ್ಲ. ಆದರೆ ಭಯೋತ್ಪಾದನೆಯ ಬಗ್ಗೆ ಹಗುರವಾಗಿ ಮಾತಾಡಿದ್ರಲ್ಲ DK Shivakumar. ಅಕಸ್ಮಾತ್ ಇದೊಂದು ದೊಡ್ಡ ಘಟನೆ ಆಗಿಬಿಟ್ಟಿದ್ರೆ ಯಾರು ಹೊಣೆ ಹೊತ್ಕೋತಿದ್ರು? ಭಯೋತ್ಪಾದನೆಯ ಬಗ್ಗೆ ನಿಮ್ಮದೇ ಆದ ವ್ಯಾಖ್ಯಾನ ಮಾಡಿ ಅಂತ ಕೇಳಿಸ್ಕೊಳ್ಳಿ, ಒಟ್ಟಾರೆ ವಾಕ್ಸರಣೆ ಅಂತ ಕೇಳಿಸ್ಕೊಳ್ಳಿ. ಪ್ರಜಾಪ್ರಭುತ್ವ ಮತ್ತು ಹಿಂಸೆ ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಹಿಂಸೆ ಮೂಲಕ ಯಾರು ತನ್ನ ಬೇಡಿಕೆ ಈಡೇರಿಸ್ಕೋಬೇಕು ಅಂತ ಹೊರಡ್ತಾರೆ ಅವರು ಬರೀ ಸಂವಿಧಾನ ವಿರೋಧಿ ಮಾತ್ರ ಅಲ್ಲ, ಪ್ರಜಾಪ್ರಭುತ್ವ ವಿರೋಧಿ ಕೂಡ ಆಗಿರ್ತಾರೆ. ಅನ್ಯಮತೀಯವಾಗಿರ್ತಕ್ಕಂಥ ಧರ್ಮಾನ ಪದ ಬಳಸೋದಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ಕೆಲವು ಹೆಸರು ಕೊಟ್ಬಿಟ್ಟಿದ್ದೀವಿ, ಡ್ಯಾಶ್ ಧರ್ಮ, ಡ್ಯಾಶ್ ಧರ್ಮ, ಡ್ಯಾಶ್ ಧರ್ಮ ಅಂತ. ಕಾಶ್ಮೀರದಲ್ಲಿ ಕಾಶ್ಮೀರದ ಮೂಲ ನಿವಾಸಿಗಳು ಅವರು ತನ್ನದೇ ದೇಶದಲ್ಲಿ ನಿರಾಶ್ರಿತರಾಗಿ ದೆಹಲಿ ಮತ್ತು ಜಮ್ಮುವಿನ ಬೀದಿಗಳಲ್ಲಿ ಅಸಹಾಯಕರಾಗಿ ಬದುಕುವಂಥ ಒಂದು ಕೆಟ್ಟ ಪರಿಸ್ಥಿತಿ ಜಗತ್ತಿನ ಯಾವ ದೇಶದಲ್ಲೂ ಬಂದಿಲ್ಲ. ನಮ್ಮ ದೇಶದಲ್ಲಿ ಅದನ್ನು ನಾವು ಅನುಭವಿಸಬೇಕಾದಿತ್ತು. ಈ ಭಯೋತ್ಪಾದನೆ ಕಾರಣಕ್ಕೆ ಮೂಲ ಒಂದೇನೆ, ಮೂಲ ಇಂಟಾಲರೆನ್ಸ್, ಅಸಹಿಷ್ಣುತೆ. 100% ಅವರೇ ಇದ್ದಾಗಲೂ ಯಾಕೆ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ ಅಂತ ಹೇಳಿದಾಗ, ಯೋಚನೆ ಮಾಡಿದಾಗ, ನಾನು ಹೇಳಿದ್ದೇ ಸರಿಯಾದ್ದು ಅಂತೇಳಿ ಬಾಂಬ್ ಇಟ್ಕೊಂಡು ಸಾಯ್ತಾ ಇದ್ದಾರೆ. ಅವರೆಲ್ಲರ ಉದ್ದೇಶ ಒಂದೇನೆ, ಜಗತ್ತನ್ನು ತನ್ನ ಮತದ ಪ್ರಭಾವಕ್ಕೆ ಒಳಪಡಿಸೋದು, ಉಳಿದಿದ್ದೆಲ್ಲವನ್ನು ನಾಶ ಮಾಡೋದು. ಇದು ಅಸೆಂಬ್ಲಿನ ಪಾರ್ಲಿಮೆಂಟ್ನ ಗೊತ್ತಾಗಬೇಕಲ್ವಾ? ಅವ್ರು ರೈಸ್ ಮಾಡಿದ ಎಲ್ಲ ಇಶ್ಯೂಸು ಕೂಡ ಪಾರ್ಲಿಮೆಂಟಲ್ಲಿ ಡಿಬೇಟ್ ಆಗಬೇಕಾಗಿರೋದು, ಅಲ್ಲಿ ಅವರು ಉತ್ತರ ಕೊಡಬೇಕಾಗಿರೋದು. ಜಗತ್ತಿನಲ್ಲಿ ಹಣ ಕದಿಯೋರು ನೋಡಿದ್ದೋ, ಒಡವೆ ಕದಿಯೋರು ನೋಡಿದ್ದೋ, ಚಪ್ಪಲಿ ಕದಿಯೋರು ನೋಡಿದ್ದೋ, ಬೇರೆ ಬೇರೆ ಏನೇನೋ ಕಳ್ತನ ಮಾಡೋರು ನೋಡಿದ್ದೋ, ಈ ಓಟ್ನ ಕದಿಯೋರ್ನ ನಾವು ನೋಡಿರ್ಲಿಲ್ಲ. ಅಲ್ಲ, ಓಟ್ ಕದಿಯವ್ರು ನಿಮ್ಮಲ್ಲಿ ಇದ್ದಾರೆ. ಈ ಓಟ್ ಕದಿಯುವಂಥದ್ದು, ಇಲ್ಲದೇ ಇರೋರನ್ನ ಸೇರಿಸುವಂಥದ್ದು, ಭಾಳ ಬೇಡದವ್ರನ್ನ ತೆಗೆದುಹಾಕುವಂಥದ್ದು, ಅದು ನಮ್ಮ ಪಕ್ಷದ ಸಂಸ್ಕೃತಿ ಅಲ್ಲ. ಅದರಲ್ಲಿ ಭಾಳಷ್ಟು ಅನುಭವ ಆ ಕಡೆ ಇದ್ದು ಪಡ್ಕೊಂಡಿದ್ದಾರೆ. ಮತ್ತು ಆ ಸಂಸ್ಥೆ ಈಗಾಗಲೇ 2017 ಅವ್ರ ಸರ್ಕಾರನೇ ಕೊಟ್ಟಿದ್ದು, ಅದೇ ಕೆಲಸವನ್ನು ಮಾಡಿಸಿದೆ. ಅಕಸ್ಮಾತ್ ಇಲ್ಲಿ ಏನಾದರೂ ಅವನು ತಪ್ಪು ಮಾಡಿದರೆ ಅವನ್ನ ನಾವು ಶಿಕ್ಷೆಗಳು ಈಗಾಗಲೇ ಅವನ್ನ ಒದ್ದೊಳಗೆ ಹಾಕಿದ್ದೀವಿ, ಆ ಸಂಸ್ಥೆಯನ್ನು ಸೀಸ್ ಮಾಡಿದ್ದೀವಿ. ಭಯೋತ್ಪಾದನೆಯನ್ನು ಒಂದು ಇದರಲ್ಲಿ ಬರ್ಸ್ಟ್ ಆಗಿ ಎಲ್ಲವೂ ಆದಾಗ ಅದನ್ನು ಮಾತಾಡಲೇಬಾರ್ದು. ಇದೊಂದು ಯಾವುದೋ ಒಂದು ಘಟನೆ ನಡೆದಿದೆ, ಅದನ್ನು ಮುಚ್ಚಿ ಹಾಕೋ ಸಲುವಾಗಿ ಇದನ್ನು ಮಾಡ್ತಾರೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸಮಂಜಸ? ಅಕಸ್ಮಾತ್ ಅದು ದೊಡ್ಡ ಪ್ರಮಾಣದಲ್ಲಾಗಿದ್ದರೆ ಯಾರು ಜವಾಬ್ದಾರಿ? ನೀವು ಭಯೋತ್ಪಾದನೆ ಬಗ್ಗೆ ನಿಮ್ಮದೇ ಆದ ವ್ಯಾಖ್ಯಾನ ಮಾಡಿ, ನನ್ನದೇನು ತಕರಾರಿಲ್ಲ. ಭಯೋತ್ಪಾದನೆ ಬಗ್ಗೆ ನೀವು ಹಿಂದೂ ವ್ಯಾಖ್ಯಾನ ಮಾಡಿದ್ದೀರಿ, ಈಗಲೂ ಕೂಡ ವ್ಯಾಖ್ಯಾನ ಮಾಡಿ, ಆಯ್ತು. ನಿಮ್ಮ ಸ್ಟ್ಯಾಂಡ್ ಬಗ್ಗೆ ನನ್ನ ತಕರಾರಿಲ್ಲ. ಬಟ್ ಒಂದು ಸರ್ಕಾರದಿಂದ ಹೇಳೋಕ್ಕೆ ಇಚ್ಛೆಪಡ್ತೇನೆ,
ಯಾವುದನ್ನು ಮುಚ್ಚಾಕುವಂಥ ಪ್ರಶ್ನೆನೂ ಇಲ್ಲ, ಆದರೆ ಭಯೋತ್ಪಾದನೆ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.